ವೀಕ್ಷಕರೇ ಮೊಗವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ತುಮಕೂರಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಮಾರುಕಟ್ಟೆ ವ್ಯಾಪಾರಿಗಳ ಬದುಕು ಮೂರಬಟ್ಟೆಯಾಗಿದೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ತುಮಕೂರು ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಮನೆ ಮಠ ಕಳೆದುಕೊಂಡು ಪರದಾಡುತ್ತಿರುವ ಜನರು ಹೊಲಗದ್ದೆಗಳಿಗೆ ನೀರು ತುಂಬಿ ಕಳೆದುಕೊಂಡ ರೈತರು ಮತ್ತು ರಸ್ತೆಯ ಮೇಲೆ ತುಂಬಿ ಹರಿಯುವ ನೀರಿನಲ್ಲಿ ಪರದಾಡುತ್ತಿರುವ ವಾಹನ ಸವಾರರ ಪರದಾಟ ಒಂದು ಕಡೆಯಾದರೆ ಪ್ರತಿದಿನ ವ್ಯಾಪಾರ ಮಾಡಿ ಬದುಕು ಸಾಗಿಸುತ್ತಿದ್ದವರ ಬದುಕು ಬೀದಿಗೆ ಬಿದ್ದಿದೆ ಇನ್ನು ತುಮಕೂರು ನಗರದ ಅಂತರಸ್ನಳ್ಳಿಯ ಎಪಿಎಂಸಿ ಮಾರುಕಟ್ಟೆಗೆ ಪ್ರತಿದಿನ ಸಾವಿರಾರು ಜನರು ತರಕಾರಿ ಹಣ್ಣು ಹೂಗಳನ್ನು ಕೊಳ್ಳಲು ಬರುತ್ತಿದ್ದರು ಆದರೆ ಅನೇಕ ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ವ್ಯಾಪಾರ ಮಾಡಲು ಜನರು ಬರದೆ ಮಾರುಕಟ್ಟೆಯ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ ಇನ್ನು ಪ್ರತಿದಿನ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದ ವ್ಯಾಪಾರಸ್ಥರು ಸಾಲ ಸೋಲ ಮಾಡಿ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಂಡಿದ್ರು ಆದರೆ ಮಳೆಯ ಕಾರಣದಿಂದಾಗಿ ಜನರು ಮಾರುಕಟ್ಟೆಗೆ ಬರದೇ ಇರುವುದಕ್ಕೆ ವ್ಯಾಪಾರಕ್ಕೆ ತಂದಿದ್ದ ತರಕಾರಿ ಹಣ್ಣು ಹೂ ಈರುಳ್ಳಿಗಳು ಕೊಳೆತು ಹೋಗಿರುವುದರಿಂದ ವ್ಯಾಪಾರಸ್ಥರಿಗೆ ತುಂಬಾ ನಷ್ಟವಾಗುತ್ತಿದೆ ಹೆಸರು ರೂಪ ಅಂತ ನಾನೊಂದು 20-25 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ನೋಡಿ ಮಳೆ ಬರೋದ್ರಿಂದ ವ್ಯಾಪಾರಗಳಿಲ್ಲ ಜನಗಳಿಲ್ಲ ಜನ ಮಾರ್ಕೆಟಿಗೆ ಬರ್ತಾ ಇಲ್ಲ ನಾವು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿದೀವಿ ಇಲ್ಲಿ ನೋಡಿದ್ರೆ ಸೇಲ್ ಮಾಡೋಣ ಅಂದರೆ ತಗೊಳ್ಳೋರೇ ಇಲ್ಲ ಇನ್ನೇನು ಮಾಡೋದು ಹೂವು ಎಲ್ಲ ಒಂದು ದಿವಸ ಇಟ್ಟರೆ ನಾಳೆ ಅಲೆ ಕಲರ್ ಡಿಮ್ ಆಗುತ್ತೆ ಬೆಲೆ ಇರ ಸಿಕ್ಕಲ್ಲ ನಾವು ಹಾಕಿದ ಬಂಡವಾಳ ನಮ್ಮ ಕೈಗೆ ಸಿಕ್ಕಲ್ಲ ತುಂಬ ನಷ್ಟದಲ್ಲಿದ್ದೀವಿ ಈ ಮಳೆಯಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಇದಕ್ಕೆ ಪರಿಹಾರ ನೀವೇ ಸರ್ಕಾರದವ್ರು ನೋಡಿ ಮಾಡಿಕೊಡ್ಬೇಕು ಹೂವು ತಾಮ ಮಾರ್ಕೆಟ್ಗೆ ಹಾಕಿದ್ರೆ ಜನನೇ ಬರ್ತಿಲ್ಲ ಮಳೆ ತುಂಬ ಪ್ರವಾಹದಿಂದ ಮಳೆ ಬರೋದ್ರಿಂದ ಇದರಿಂದ ಮಳೆಗೆ ಒಳ್ಳೆ ಒಳ್ಳೆ ಬೆಲೆನೂ ಸಿಕ್ತಿಲ್ಲ ತುಂಬ ಮಳೆ ಬಂದ್ಬಿಟ್ಟು ಹಾನಿಕರವಾಗ್ತಿದೆ ರೈತರಿಗೆ ಅಲ್ಲದೆ ಮಾರುಕಟ್ಟೆಯಲ್ಲಿ ಚರಂಡಿ ವ್ಯವಸ್ಥೆ ಸರಿಯಿಲ್ಲದೆ ಇರುವುದರಿಂದ ಮಳೆ ನೀರು ಅಂಗಡಿಗಳಿಗೆ ನುಗ್ಗಿ ಅಂಗಡಿಯಲ್ಲಿದ್ದ ಹಣ್ಣುಗಳು ತರಕಾರಿ ಹೂಗಳು ಹಾಳಾಗಿದ್ದು ಲಕ್ಷಾಂತರ ರೂಪಾಯಿ ಕಷ್ಟವಾಗಿರುವುದರಿಂದ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ ಹೆಸರು ಜಾವಿದ್ ಪಾಷಾ ಈ ಮಾರ್ಕೆಟಲ್ಲಿ ಕಸ ಎತ್ತರೂ ಇಲ್ಲ ಫುಲ್ ಗಲೀಜಿ ಮಳೆ ಬಂದು ಇಷ್ಟೊಂದು ಅದ್ವಾನ ಆಗಿದೆ ಜನ ಓಡಾಡೋದೇ ಕಷ್ಟ ಆಗಿಬಿಟ್ಟಿದೆ ಜನ ಅಂತೂ ಬರೋದೇ ಇಲ್ಲ ಇಲ್ಲಿಗೆ ವ್ಯಾಪಾರ ಅಂತೂ ಇಲ್ಲವೇ ಇಲ್ಲ ಮಳೆ ಬಂದರೆ ನೀರೆಲ್ಲ ಅಂಗಡಿ ಒಳಗೆ ಬತ್ತಾಯಿತು ಲಕ್ಷಾಂತರ ರೂಪಾಯಿ ನುಕ್ಸಾನ ಜನ ಅಂತೂ ಬರೋದೇ ಬಿಟ್ಬಿಟ್ಟವ್ರು ಇಲ್ಲಿ ಎಲ್ಲಿ ಯಾಕೆ ಬರ್ತಾರೆ ಅಂದರೆ ಬರೋದಿಲ್ಲ ಅಂದರೆ ಮಳೆ ಕಸ ವಿಪರೀತ ತೊಂದರೆ ಇದಕ್ಕೆ ಗಮನನೇ ಕೊಡಲ್ಲ ಎ ಪಿ ಎಂ ಸಿನವರು ಮಾಲೆಲ್ಲ ಕೊಳ್ತಿ 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 ರೋಡ್ನಲ್ಲೆಲ್ಲ ರಾಸೆ ರಾಸೆ ಆಗಿಬಿಟ್ಟಿದ್ದಾರೆ ಮಾರುಕಟ್ಟೆಯ ವ್ಯಾಪಾರಸ್ಥ ವಿಕ್ಕಿ ಅವರು ಮಾತನಾಡಿ ಮಳೆಯಿಂದಾಗಿ ಮಾರುಕಟ್ಟೆಗೆ ಜನರು ಬಾರದೆ ತರಕಾರಿ ಹಣ್ಣುಗಳು ತುಂಬಾ ನಷ್ಟವಾಗಿದೆ ಆದ್ದರಿಂದ ಶಾಸಕರು ಮತ್ತು ಸಂಸದರು ವ್ಯಾಪಾರಸ್ಥರಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಂಡರು ನಾವು ಒಂದು ನಮ್ಮ ತಂದೆಯವರು ಆ ಮಾರ್ಕೆಟಿಂದನೂ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀವಿ 35-40 ವರ್ಷದಿಂದನೂ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀವಿ ಈ ಮಳೆ ಈಗ ಸಿಕ್ಕಾಪಟ್ಟೆ ಮಳೆ ಬಂದದ್ರಿಂದ ಜನಗಳು ಮಾರ್ಕೆಟ್ಗೆ ಬತ್ತಾನೇ ಇಲ್ಲ ಭಾಳ ತೊಂದರೆ ಆಗ್ತಾ ಇದೆ ಏನು ಮಾಡೋದು ನೋಡಿ ಮಳೆ ಬಂದು ಜನಗಳು ಬರಲಿಲ್ಲ ಅಂದರೆ ಈಗ ಕೊಳ್ತಿ ಕೊಳ್ತಿ ಎಸಿಬೇಕು ಬಾಳೆಹಣ್ಣೆ ಆಗಲಿ ಒಂದು ಹಣ್ಣೆ ಆಗಲಿ ಒಂದು ತರಕಾರಿ ಆಗಲಿ ಈಗ ತರಕಾರಿ ಈ ಮಳೆಗೆ ತರಕಾರಿಗಳು ಕೂಡ ಬರೋಲ್ಲ ಹಣ್ಣುಗಳು ಬರೋಲ್ಲ ಎಲ್ಲ ಕೊಳ್ತೋಗಿ ವೇಸ್ಟ್ ಆಗ್ತವೆ ಈ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬೇರೆ ಜನಗಳು ತಗೊಳಕ್ಕೂ ಬರೋಲ್ಲ ಎದುರ್ಕೊಂತಾರೆ ಎಲ್ಲ 5-5 ಕೆಜಿ ತಗೊಳೋರು ಏನು ಮಾಡ್ತಾರೆ ಒಂದು 1.5 ಕೆಜಿ ಅರ್ಧ ಕೆಜಿ ತಗೊಂಡು ಸುಮ್ಮನೆ ಆಗ್ತಾರೆ ಅಲ್ಲೇ ಹೇಳಿ ಮಾರ್ಕೆಟಿಗೆ ಜನಗಳು ಗೊತ್ತಿಲ್ಲ ಏನು ಮಾಡೋಣ ನಾವು ನೋಡಿ ಬಿಡ್ಡಿಗೆ ತಗೊಂಬರ್ಬೇಕು ವ್ಯವಹಾರ ಮಾಡಬೇಕು ನಮ್ದು ಇದೇ ಜೀವನ ಇನ್ಯಾವುದು ಬೇರೆ ಯಾವುದೂ ಇಲ್ಲ ಇದೇ ಜೀವನ ನೋಡಿ ನಾವು ಸಾಲ ತಗೊಂಬಂದೇ ವ್ಯವಹಾರ ಮಾಡೋದು ಇಲ್ಲ ಎಲ್ಲರೂ ಅಷ್ಟೇ ಸಾಲ ತಗೊಂಬಂದು ವ್ಯವಹಾರ ಮಾಡ್ತಾರೆ ಹಿಂಗಾಗ ಮಳೆ ಇದ್ರನಿಂದ ಹಿಂಗಾಗೋದ್ರೆ ಹೆಂಗೆ ಸರ್ ನಾವು ಜೀವನ ಮಾಡೋದು ಹೆಂಗೆ ಸರ್ ಹೇಳಿ ಸರ್ ಜೀವನ ಮಾಡೋದು ಹೆಂಗೆ ಅಂತ ಇದಕ್ಕೆ ಎಮ್ ಎಲ್ ಎ ಆಗಲಿ ಎಂ ಪಿಗಳೇ ಆಗಲಿ
ಅವರು ಒಂದು ಸ್ವಲ್ಪ ಬಡವರಿಗೆ ಒಂದು ಸಹಾಯ ಮಾಡಬೇಕು ಏನನ ಒಂದು ದಾರಿ ಮಾಡ್ಕೊಡಿ ದಯವಿಟ್ಟು ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಚೇತನ್ ಅಮೋಕ್ ಟಿವಿ ತುಮಕೂರು ತುಮಕೂರಿನಲ್ಲಿ ಸತತವಾಗಿ ಸುರಿದ ಭಾರಿ ಮಳೆಯಿಂದಾಗಿ ತುಮಕೂರಿನ ಅಮಾನಿಕೆರೆಯು ಬಹಳ ವರ್ಷಗಳ ನಂತರ ತುಂಬಿ ಕೋಡಿ ಬಿದ್ದಿದೆ ಈ ಹಿನ್ನೆಲೆ ತೂಬಿನಿಂದ ನೀರನ್ನು ಹೊರಬಿಡಲಾಗುತ್ತಿದ್ದು ಹಲವು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಈ ಕುರಿತಂತ ಒಂದು ವರದಿ ಇಲ್ಲಿದೆ ನೋಡಿ ತುಂಬಿರುವ ಅಮಾನಿಕೆರೆಯ ನೀರನ್ನು ತೂಬು ಎತ್ತುವ ಮೂಲಕ ನೀರನ್ನು ಹೊರಬಿಟ್ಟಿದ್ದರಿಂದ ತಗ್ಗಿನ ಪ್ರದೇಶದಲ್ಲಿರುವ ದಿಬ್ಬೂರಿನ ರಸ್ತೆ ತೋಟ ಹಳ್ಳಗಳು ರಭಸದಿಂದ ನೀರು ಹರಿಯುತ್ತಿದೆ ಇನ್ನು ದಿಬ್ಬೂರು ರಸ್ತೆಯಲ್ಲಿರುವ ಮಾಜಿ ಟೂಡ ಅಧ್ಯಕ್ಷ ಬಾವಿಕಟ್ಟೆ ನಾಗಣ್ಣರವರ ಮನೆ ಮುಂಭಾಗದ ದಿಬ್ಬೂರಿನ ನರಸಿಂಹಸ್ವಾಮಿ ದೇವಸ್ಥಾನದವರೆಗಿನ ರಸ್ತೆಗಳು ಜಲಾವೃತಗೊಂಡಿದ್ದು ಜನವಾಹನ ಸವಾರರು ಓಡಾಡಲು ಭಾರೀ ಪ್ರಯಾಸ ಪಡಬೇಕಾಗಿದೆ ಇನ್ನು ಈ ರಸ್ತೆಯಲ್ಲಿ ಯುಜಿಡಿ ಚೇಂಬರ್ ಜೊತೆಗೆ ಸಾಕಷ್ಟು ಹಳ್ಳಗಳು ಇರುವುದರಿಂದ ಬಹಳಷ್ಟು ವಾಹನ ಸವಾರರು ಬಿದ್ದಿರುವ ನಿದರ್ಶನಗಳು ಸಾಕಷ್ಟಿದೆ ಇನ್ನು ರಾತ್ರಿ ವೇಳೆಯಲ್ಲಿ ಕೆರೆಯ ತೂಬನ್ನು ಎತ್ತುವುದರಿಂದ ಸಾಕಷ್ಟು ತೊಂದರೆಯಾಗುತ್ತಿದ್ದು ಈ ಸಮಸ್ಯೆಯನ್ನು ಹಲವಾರು ದಿನಗಳಿಂದ ಅನುಭವಿಸುವಂತಾಗಿದೆ ಹೀಗೆಂದು ಗ್ರಾಮದ ಮುಖಂಡರು ಹೇಳಿದ್ದಾರೆ ಡಿಸಿಯವ್ರಿಗೂ ಹೋಗಿ ಮನವರಿಕೆ ಮಾಡಿ ಬಂದಿದ್ದೀನಿ ಆಯ್ತಪ್ಪ ಡಿಸಿ ಅವ್ರ ತಾವ ಮಾತಾಡ್ತೀನಿ ಮಾತಾಡಿ ಹೇಳ್ತೀನಪ್ಪ ಅಂತ ಹೇಳಿರು ಡಿಸಿಯವರು ಆದರೂ ಏನಿಲ್ಲ ಬಂದು ಏಕಾಗಿ ರಾತ್ರಿ ಒಂದು ರಾತ್ರಿ ಕದ ಎತ್ತರೆ ಏನು ಯಾರಿಗೂ ಹೇಳಲ್ಲ ಕೇಳಿಲ್ಲ ನಾ ಕೆರೆ ಹತ್ರ ಹೋಗಿ ವಿಚಾರಿಸಿದಾಗ ನೋಡಪ್ಪ ಇಂಜಿನಿಯರ್ ಬಂದು ನೈಟು ಕದ ಎತ್ತ ಕೇಳಿದ್ರೆ ನಾವು ಕದ ಎತ್ತಿಕೊಣಪ್ಪ ಅಂತ ಇಂಜಿನಿಯರ್ ಹೇಳಿರು ಏನು ಮಾಡೋಣ ಇಲ್ಲಿ ಬರೀ ಅವ್ರದ್ದೇ ನೋಡ್ಕೊಂಡೋದ್ರೆ ಇಲ್ಲಿ ಒಂದು ವಾರದಿಂದಲೂ ಬರೀ ಏನು ವ್ಯವಹಾರನೂ ಮಾಡೋಕ್ಕಾಗಲ್ಲ ಯಾವ್ದು ನೀ ಮನೆ ಒಳಗೆಲ್ಲ ಪೂರ್ತಿ ನೀರು ಯೇಸುವರೆಗೂ ನೆನ್ನೆವರೆಗೂ ಹೇಳಿದ ಸಮಯ ನೀವು ಬಂದಾಗ ಹೆಂಗಿತ್ತು ನೀರು ಇವತ್ತು ಹಂಗಿದೆ ಬನ್ನಿ ಬೇಕಾದ್ರೆ ನೋಡೋಣ ಹೋಗಿ ನೋಡಿ ಬನ್ನಿ ಅಂತ ಹೇಳಿದ್ದೀನಿ ಯೇಸುವರೆಗೆ ನೆನ್ನೆ ಈ ಸಮಸ್ಯೆ ನಿವಾರಿಸಲು ಸಾಕಷ್ಟು ಬಾರಿ ಪಾಲಿಕೆಗೆ ಹಾಗೂ ಸಂಬಂಧಿಸಿದ ಶಾಸಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮಹಿಳೆಯರು ದೂರಿದ್ದಾರೆ ಏನು 20 ದಿವಸ ಶ್ರಾವಣದಿಂದ ಬರೋ ಇದೆ ನೀರು ಶ್ರಾವಣ ಗೌರಿ ಗೌರಿಯಿಂದ ಇದೆ ನೀರು ನಮಗೆ ಅದು ವರ್ಮಾಲಕ್ಷ್ಮಿಯಿಂದ ಇದೆ ನೀರು ನಮಗೆ ಹಳ್ಳ ದಿಣ್ಣೆಗಳಿಂದ ಕೂಡಿರುವ ಈ ರಸ್ತೆಯಲ್ಲಿ ನೀರು ರಭಸವಾಗಿ ಹರಿಯುತ್ತಿರುವುದರಿಂದ ಮಕ್ಕಳು ಶಾಲೆಗೆ ಹೋಗಲು ಹೆದರುವಂತಹ ಸ್ಥಿತಿ ಉಂಟಾಗಿದೆ ಎಂದು ದಿಬ್ಬೂರಿನ ನಿವಾಸಿ ಬಾಬಾ ಹೇಳಿದ್ದಾರೆ ಬಾಬಾ ಅಂತ ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಈ ದಿಬ್ಬೂರಿನ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂದ್ರೆ 3 ತಿಂಗಳಿಂದ ಒಂಥರ ನರಕದಲ್ಲಿ ಅನುಭವಿಸಿದಂಗಾಗಿದೆ ಸತತವಾಗಿ ಶಾಲಾ ಕಾಲೇಜು ಮಕ್ಕಳು ವಯಸ್ಸಾದವರು ವೃದ್ಧರು ಬಹಳ ಒಳ್ಳೆ ತೊಂದರೆ ಆಗಿದೆ ನಾವು ಇದನ್ನು ಈ ರಸ್ತೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಕಾರ್ಪೊರೇಷನ್ ಕಮಿಷನರ್ ಆಗಲಿ ಮತ್ತು ಜಿಲ್ಲಾಧಿಕಾರಿ ಆಗಲಿ ಇದ್ರ ಬಗ್ಗೆ ಯಾವುದೇ ಥರದ ಗಮನ ಹರಿಸ್ತಿಲ್ಲ ಹೋದರೆ ಬಂದು ನಾವು ಭೀಮಸಂದ್ರ ಸುತ್ಕೊಂಡು ಬರಬೇಕು ಆದ್ದರಿಂದ ನಾವು ನಮಗೆ ಚಾನಲ್ ಕಡೆಯಿಂದನೂ ರಸ್ತೆ ಏನಿಲ್ಲ ಯಾವುದೂ ಇಲ್ಲ ಸೆಂಟ್ರಲ್ ರಸ್ತೆ ಇದು ಅತಿ ಶೀಘ್ರದಲ್ಲೇ ಇದು ನಗರಸಭೆಯವರಾಗಲಿ ಅಥವಾ ಜಿಲ್ಲಾಧಿಕಾರಿಯವರಾಗಲಿ ಮುನ್ನಡೆತ ವಹಿಸಿ ಈ ಕೂಡಲೇ ಇದು ಆಗ್ತಿರೋ ಜನಗಳು ಅನನುಕೂಲಕ್ಕೆ ಅನುಕೂಲ ಮಾಡಿಕೊಟ್ರೆ ಆದಷ್ಟು ಬೇಗ ಅನುಕೂಲ ಆಗುತ್ತೆ ಒಂದು ಶಾಲಾ ಕಾಲೇಜು ಮಕ್ಕಳಿಗೆ ಕಳಿಸ್ಬೇಕಂದ್ರೆ ದಿನ 200 ರೂಪಾಯಿ ಕೊಡಬೇಕು ನಾವು ಒಂದು ಶಾಲಾ ಕಾಲೇಜು ಮಕ್ಕಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ಈ ನೀರಲ್ಲಿ ನಾವು ಹೆಂಗೆ ಕಳಿಸೋಣ ಆಟೋಗಳು ಆಟೋಗಳಲ್ಲಿ ಕಳಿಸೋಣ ಅಂದರೆ ಆಟೋಗಳಲ್ಲಿ ಮಧ್ಯದ ರೋಡಲ್ಲಿ ನಾವು ಆಗೋಗ್ಬಿಡ್ತವೆ ಒಟ್ಟಾರೆ ಮಳೆ ಅಬ್ಬರ ಕಡಿಮೆ ಆಗುವವರೆಗೂ ಈ ಸಮಸ್ಯೆ ಬಗೆಹರಿಯುವ ಲಕ್ಷಣ ಕಾಣುತ್ತಿಲ್ಲ ಕ್ಯಾಮೆರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಸುರಿದ ಭಾರಿ ಮಳೆಗೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಂಪೂರ್ಣ ಜಲಾವೃತವಾಗಿದ್ದು ನಡುಗಡ್ಡೆಯಾಗಿ ಮಾರ್ಪಟ್ಟು ವಿವಿಧ ಕಡೆಗಳಿಗೆ ತೆರಳಬೇಕಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಪರದಾಡುವಂತಾಗಿತ್ತು ಸತತವಾಗಿ ಸುರಿದ ಮಳೆಯಿಂದ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ರಾಜಕಾಲುವೆ ನೀರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ನುಗ್ಗಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ತಮ್ಮ ತಮ್ಮ ಊರುಗಳಿಗೆ ತೆರಳಬೇಕಾಗಿರುವ ಕಾರಣ ಬಸ್ ನಿಲ್ದಾಣದಲ್ಲೇ ಸಿಲುಕಿ ಪರದಾಡುವಂತಾಯಿತು ಇನ್ನು ಕೆಲಕಾಲ ಬಸ್ಗಳು ನಿಲ್ದಾಣದ ಒಳಭಾಗಕ್ಕೆ ಬರಲು ಸಾಧ್ಯವಾಗದೆ ಪರದಾಡುವಂತಾಯಿತು ಮಳೆ ಪ್ರಮಾಣ ಕಡಿಮೆಯಾದ ನಂತರ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳನ್ನು ತಮ್ಮ ತಮ್ಮ ಊರುಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಯಿತು ನಗರದಲ್ಲಿ ಸತತವಾಗಿ ಸುರಿದ ಭಾರಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 206ರ ಬಿಎಚ್ ರಸ್ತೆ ವೈಭವ ಮಾಲ್ ಮುಂಭಾಗದ ರಸ್ತೆ ಜಲಾವೃತವಾಗಿ ವಾಹನ ಸಂಚಾರಕ್ಕೆ ತೊಂದರೆಯಾದರೆ
ಕೋಡಿ ಸರ್ಕಲ್ ಗಣೇಶ ಥಿಯೇಟರ್ ಮುಂಭಾಗ ಯುಜಿಡಿ ಕೊಳಚೆ ನೀರು ಯುಜಿಡಿ ಚೇಂಬರ್ನಿಂದ ಹರಿದು ರಸ್ತೆಯಲ್ಲಿ ನಿಂತು ವಾಹನ ಸವಾರರು ಹಾಗೂ ಪಾದಚಾರಿಗಳ ಓಡಾಟಕ್ಕೆ ತೊಂದರೆ ಉಂಟಾಯಿತು. ಇನ್ನು ವೈಟಿ ರಸ್ತೆಯ ರೈಲ್ವೆ ಕೆಳಸೇತುವೆ ನೀರು ತುಂಬಿ ತುರುವೇಕೆರೆ ಯಡಿಯೂರು ಮಾರ್ಗದ ಬಸ್ ಹಾಗೂ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ನಗರದ ವಿವಿಧ ಗಾಂಧಿನಗರ ದಸ್ತಗಿರಿ ಕಟ್ಟೆ ಸೇರಿದಂತೆ ವಿವಿಧ ಭಾಗಗಳಲ್ಲೂ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗಿ ಜನ ಪರದಾಡುವಂತಾಯಿತು. ಒತ್ತುವರಿಯಾಗಿದ್ದಾವೆ ಸರ್. ಕೋಡಿ ಸರ್ಕಲಲ್ಲಿ ಸರ್ ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಸಹ ನೀರೆಲ್ಲ ರೋಡಲ್ಲಿರುತ್ತೆ. ಯು ಜಿ ಡಿ ಚೇಂಬರ್ ಉಕ್ಕಿ ಎಲ್ಲ ರೋಡಲ್ಲಿ ಓಡಾಡೋದು ಕಷ್ಟ ಆಗ್ತಾ ಇದೆ ಸರ್. ಈಗ ಇದು ರಾಜಕಾಲುವೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಕಮಿಷನರ್ ಮತ್ತು ಅಧ್ಯಕ್ಷರಿಗೆ ಇಬ್ಬರಿಗೂ ಹೇಳಿದ್ದೀನಿ. ಈ ರಾಜಕಾಲುವೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜಕಾಲುವೆ ಎಲ್ಲೇ ಒತ್ತುವರಿ ಇದ್ರೂ ಸಹಿತ ಒತ್ತುವರಿ ಗುರುತ ಮಾಡಿ ಇವರು ನಗರ ಸ್ಥಳೀಯ ಸಂಸ್ಥೆಗಳೇನಿರ್ತವೆ ಅವರು ಇಮಿಡಿಯೇಟ್ ಕ್ರಮ ಕೈಗೊಳ್ಬೇಕು. ಅಂದರೆ ಇದು ಸಿಟಿಯೊಳಗಡೆ ಬರುವಂಥದ್ದನ್ನು ನಾವು ಏನಿಗೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಪ್ರೊಟೆಕ್ಷನ್ ಮತ್ತೊಂದು ಏನು ಕೊಡಬೇಕಾಗಿದೆ ಅದನ್ನು ನಾವು ಪೊಲೀಸ್ ಮತ್ತು ಕಂದಾಯ ಇಲಾಖೆಯಿಂದ ಕೊಡ್ತೀವಿ. ಮಾರ್ಕ್ ಮಾಡಿ ಇಮಿಡಿಯೇಟ್ ತೆಗೆಯೋದಕ್ಕೆ ನಾವು ಕ್ರಮ ಕೈಗೊಳ್ಳೋಕೆ ಹೇಳಿದ್ದೀವಿ. ಅಂಥವ್ನ ಎಲ್ಲೆಲ್ಲಿ ಇಮಿಡಿಯೇಟ್ ಅವಶ್ಯಕತೆ ಇರೋದನ್ನು ನಾವು ಮಾಡೋಕ್ಕೆ ಹೇಳಿದ್ದೀನಿ. ಇಲ್ಲಿ ಆಗಲೇ ಆಲ್ರೆಡಿ ಒಂದು ಎರಡು ಮೂರು ಕಡೆ ಪ್ರಾರಂಭ ಮಾಡಿದ್ದಾರೆ ಸಿಟಿಯಲ್ಲಿ, ತಿಪ್ಟೂರು ನಗರದಲ್ಲಿ. ಈಡನಹಳ್ಳಿ ಗೇಟ್ ಹತ್ರ ಸರ್ ಈಗ ಇನ್ನೂ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸರ್, ಅದು ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಪ್ಲಸ್ ಅಲ್ಲಿ ಸೆಟ್ ಬ್ಯಾಕೂ ಸಹ ಬಿಟ್ಟಿಲ್ಲ. ಈಡನಹಳ್ಳಿ ಗೇಟ್ ಹತ್ರ ಅಧಿಕಾರಿಗಳೇನಂತಾರೆ ದೊಡ್ಡರು ಕೊಟ್ಟಿದ್ದಾರೆ ನಮಗೇನಕ್ಕೆ ಅಂತೇಳಿ ಎಲ್ಲರೂ ಸಹ ಆರಕೆ ಉತ್ತರ ಕೊಡ್ತಾ ಇದ್ದಾರೆ ಸರ್. ಈಡನಹಳ್ಳಿ ಗೇಟ್ ಸರ್, ಕೌಸ್ತುಭ ಹೋಟೆಲಿಂದ ಈ ಕಡೆ ಸ್ವಲ್ಪ ಸರ್ ದೊಡ್ಡ ನಾನು ಪರಿಶೀಲಿಸ್ತೀನಿ, ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ. ಹಾಂ ಸರ್, ಪರ್ಮಿಷನ್ ಎಲ್ಲಿಂದ ಬಂದಿದೆ ಅಂತ ಸರ್? ನಗರಸಭೆಯಿಂದಲೂ ಕೊಟ್ಟಿದ್ದಾರೆ, ಮತ್ತೆ ನಿಮ್ಮ ಕಂದಾಯ ಇಲಾಖೆಯಿಂದಲೂ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಇಲಾಖೆಯಿಂದ ನಾವು ಬರೀ ಇದು ಕೊಡ್ತೀವಿ. ಹಾಂ ಸರ್, ಏನೇ ಮತ್ತೊಂದು ಆದರೆ ಏನೇ ಮಾಡ್ಕೊಡ್ತೀವಿ. ಏನೇ ನಗರಸಭೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್, ಅದನ್ನ ನಾನು ಚೆಕ್ ಮಾಡ್ತೀನಿ. ಆದರೆ ಅವ್ರು ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಇದೆ ಸರ್, ಎಮ್ ಐ ನವರ್ಗೂ ಗೊತ್ತಿದೆ, ಅವರು ಯಾವುದೇ ಆಕ್ಷನ್ ತಾಳ್ತಿಲ್ಲ ಸರ್. ನಗರದ ಬಹುತೇಕ ನೀರೆಲ್ಲ ಹೋಗೋದು ಅದೊಂದೇ ಇರೋ ಮಾರ್ಗ ಸರ್, ಆ ಮಾರ್ಗ ಮುಚ್ಚಲಾಗಿ ಇವತ್ತು ನಗರದ ನೀರೆಲ್ಲ ಇಲ್ಲಿ ರೋಡಲ್ಲಿರಂಗಾಗಿದೆ ಸರ್. ಇನ್ನು ತಾಲೂಕಿನ ಹಾಲ್ಕುರ್ಕೆ ಕೆರೆ ತುಂಬಿ ಕೋಡಿ ಹರಿಯುತ್ತಿದ್ದು ಕೋಡಿ ದಾಟುವಾಗ ಕುರಿಗಾಯಿ ಮಹಿಳೆ ಹಾಗೂ ಬೈಕ್ ಸವಾರ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದಾಗ ಸ್ಥಳೀಯರು ರಕ್ಷಿಸಿದ್ದಾರೆ. ತಾಲೂಕಿನ ನೊಣವಿನ ಕೆರೆ ಹೋಬಳಿ ಮಾಚುಕಟ್ಟೆ ಕೆರೆ ಕೋಡಿ ಬಿದ್ದ ಹಿನ್ನೆಲೆ ಸೇತುವೆ ಜಲಾವೃತವಾಗಿದ್ದು ರಸ್ತೆ ದಾಟುತ್ತಿದ್ದ ಟಾಟಾ ಎಸಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಡ್ರೈವರ್ ಪವಾಡ ರೀತಿ ಬಚಾವಾಗಿದ್ದು ತಾಲೂಕಿನಲ್ಲಿ ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಜಲಾನಯನ ಅಭಿವೃದ್ಧಿ ಇಲಾಖೆ ಹಾಗೂ ಕೃಷಿ ಇಲಾಖೆಯ ಅಧೀನದಲ್ಲಿ ಅನುಗ್ರಹ ರೈತ ಉತ್ಪಾದಕರ ಕಂಪನಿಯನ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಸಬಾ ಹೋಬಳಿ ಪಣಸ ಮಾಕನಹಳ್ಳಿ ಗೇಟ್ನಲ್ಲಿದ್ದ ಅನುಗ್ರಹ ರೈತ ಉತ್ಪಾದಕರ ಕಂಪನಿ ಉದ್ಘಾಟನೆಯನ್ನ ಮಾಡಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಕಂಪನಿಯ ನಿರ್ದೇಶಕರು, ರೆಡ್ದೆಪ್ಪ ರೈತರಿಂದ ರೈತರಿಗಾಗಿ ರೈತರ ಬೆನ್ನೆಲುಬುಗಾಗಿ ನಿರ್ಮಿಸಿರುವ ಕಂಪನಿ ಇದು. ರೈತರು ಬೆಳೆದ ಪದಾರ್ಥಗಳನ್ನು ಮಾರಾಟ ಮಾಡಲು ಅನುವು ಮಾಡಿಕೊಡುತ್ತೇವೆ. ತಾಲೂಕಿನಲ್ಲಿ ಹೆಚ್ಚು ಮಾವು ಬೆಳೆಯುವುದರಿಂದ ಮುಂದಿನ ದಿನದಲ್ಲಿ ಕೋಲ್ಡ್ ಸ್ಟೋರೇಜ್ ಹಾಗೂ ಪಲ್ಪ್ ಫ್ಯಾಕ್ಟರಿ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ಇದು ಕಸ್ಮಾ ಹೋಬಳಿಯಲ್ಲಿ ಸೀಮಿತ ಹೊಂದಿರತಕ್ಕಂಥ ಈ ಕಂಪನಿ, ಇಲ್ಲಿ ಎಷ್ಟು ಜನ ರೈತರಿದ್ದಾರೋ ಅಷ್ಟು ರೈತರಿಗೂ ಅವರು ಬೆಳೆದಂಥ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಒದಗಿಸಿಕೊಡ್ತೀವಿ. ಮುಖ್ಯವಾಗಿ ಇದು ಸ್ಥಾಪನೆ ಮಾಡಬೇಕಾದ್ರೆ ಒಂದೊಂದು ಹಳ್ಳಿಗೂ ಒಂದು FIG ಮಾಡಬೇಕು. FIG ಅಂದರೆ ರೈತ ಉತ್ಪಾದಕರ ಫಾರ್ಮರ್ ಇಂಟ್ರೆಸ್ಟೆಡ್ ಗ್ರೂಪ್, ರೈತ ಆಸಕ್ತಿ ಗುಂಪುಗಳು ಅಂತ. ಆಸಕ್ತಿ ಗುಂಪುಗಳಿಗೆ ನಾವು ಈ FPOದಲ್ಲಿ ಏನೆಲ್ಲ ಮಾಡ್ತೀವೋ ಇಲ್ಲ ಆ ಗುಂಪಿನಲ್ಲಿ ಅವರು ಏನು ರೈತರು ಬೆಳೆತಕ್ಕಂಥ ವಸ್ತುಗಳಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಾಡಕ್ಟನ್ನು ನಿರ್ಮಾಣ ಮಾಡಿ ಡೆವಲಪ್ಮೆಂಟ್ ಮಾಡಿ ಒದಗಿಸ್ಕೊಟ್ರೆ FPO ಕೊಟ್ಟರೆ FPO ಮಾರುಕಟ್ಟೆ ಮಾಡಿಕೊಡ್ತಕ್ಕಂಥ ಒಂದು ಮೂಲ ಉದ್ದೇಶನ ಹೊಂದಿರುತ್ತೆ. ಈ FPOಗಳಲ್ಲಿ ಏನೇನು ಮಾಡ್ಬೋದು ಅಂತ ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಬಿತ್ತನೆ ಬೀಜಗಳು ಹಾಗೂ ಷಧಿಗಳನ್ನು ಸಹ ಮಾರಾಟ ಮಾಡಲಾಗುತ್ತದೆ. ಈ ಕಂಪನಿಯಲ್ಲಿ 1,100 ರೂಪಾಯಿಗಳನ್ನು ಕಟ್ಟಿ ಸದಸ್ಯತ್ವ ಪಡೆಯಬೇಕು. ಇನ್ನು ಸದಸ್ಯತ್ವ ಪಡೆದ ಷೇರುದಾರರಿಗೆ ಕಂಪನಿ ಕ್ರೆಡಿಟ್ ಕಾರ್ಡ್ ವಿತರಣೆ ಮಾಡುತ್ತದೆ. ಆ ಕಾರ್ಡಿನಲ್ಲಿ 25,000 ತನಕ ಬೇಕಾದ ಗೊಬ್ಬರ, ಬಿತ್ತನೆ ಬೀಜಗಳು ಹಾಗೂ ಇತರೆ ಉಪಕರಣಗಳು ಪಡೆಯಲು 40 ದಿನಗಳ ಕಾಲ ಬಡ್ಡಿರಹಿತ ಸಾಲ ಪಡೆಯಬಹುದೆಂದರು. ತೀರ್ಮಾನ ಬೆಲೆಗೆ ಬೆಂಗಲ್ ಬೆಲೆ ಕೊಡ್ತಕ್ಕಂಥದ್ದಾಗಲಿ, ಬೆಲೆ ನಿಗದಿ ಮಾಡ್ತಕ್ಕಂಥದ್ದಾಗಲಿ,
ಅದು ನಾವು ಈ ಸಮಸ್ಯೆ ಮಾಡಿಕೊಳ್ಳಲ್ಲ ನಿಮ್ಗೆ ಕೆಲಸ ಕನಸಿನ ಮಟ್ಟಿಗೆ ಈ ಅನುಮೋದ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇನ್ನು ಈ ಸಂದರ್ಭದಲ್ಲಿ ಹಲವಾರು ರೈತರು ರೈತ ಮುಖಂಡರು ರೈತ ಉತ್ಪಾದಕರ ಕಂಪನಿಯ ಸದಸ್ಯರು ಹಾಜರಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಕಾಂಗ್ರೆಸ್ ವತಿಯಿಂದ ಹಾಗೂ ವಿಜಯಪುರ ಕಾಂಗ್ರೆಸ್ ಸದಸ್ಯರ ಸಮ್ಮುಖದಲ್ಲಿ ಕೆರೆಗೆ ಬಾಗಿನ ಅರ್ಪಿಸಲಾಯಿತು. ವಿಜಯಪುರ ಟೌನ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸದಸ್ಯರ ಶಿಡ್ಲಘಟ್ಟ ಗ್ರಾಸನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ತಮಟೆ ವಾದ್ಯಗಳ ಮೂಲಕ ಮೆರವಣಿಗೆ ಮೂಲಕ ಕೆರೆ ಕೋಡಿಯವರೆಗೆ ಮೆರವಣಿಗೆ ನಡೆಸಿ ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಹಾಲಿ ಸದಸ್ಯ ಪುರಸಭಾ ಮಾಜಿ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್ ಮಾತನಾಡಿ, ಕಳೆದ 30 ವರ್ಷಗಳಿಂದ ವಿಜಯಪುರ ಅಮಾನಿ ಕೆರೆ ತುಂಬಿದ್ದು ಎಲ್ಲರಿಗೂ ಸಂತೋಷವಾಗಿದೆ. ಕೆರೆಗಳಲ್ಲಿ ನೀರು ಇದ್ದರೆ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ರೈತರಿಗೆ ಮತ್ತು ಪಟ್ಟಣದ ಕುಡಿಯುವ ನೀರಿನ ವ್ಯವಸ್ಥೆಗೆ ಅನುಕೂಲವಾಗುತ್ತದೆ ಎಂದರು. ಇದು ವಿಜಯಪುರದ ಎಲ್ಲ ನಾಗರಿಕರಿಗೆ ಸಂತೋಷದ ವಿಚಾರ. ಕಾರಣ ಏನು ಅಂದರೆ, ಸುಮಾರು 30-32 ವರ್ಷಗಳಾಗಿದೆ ನಮ್ಮ ಕೆರೆ ತುಂಬಿ. ಜನಗಳು ಭಾಳ ಕಾತರದಿಂದ ಕಾಯ್ತಾ ಇದ್ರು, ಏನಪ್ಪ ಕೆರೆಗೆ ನೀರೇ ಮಳೆ ಬರಲಿಲ್ಲ, ಕೆರೆ ತುಂಬಲಿಲ್ಲ ಅಂತ. ಆ ಒಂದು ದಿನಗಳಲ್ಲಿ ಈ ದಿನ ಈಗ ಭಾಳ ಯಥೇಚ್ಛವಾಗಿ ಮಳೆ ಆಗಿದ್ದು ಕೆರೆ ತುಂಬಿ ಕೆರೆ ಕೋಡಿ ಹರಿತಾ ಇದೆ. ಈ ಒಂದು ಸಂತೋಷದ ವಿಚಾರವನ್ನು ಎಲ್ರಿಗೂ ಹಂಚ್ಕೊಳ್ಬೇಕು. ಮತ್ತು ಆ ತಾಯಿಗೆ, ಗಂಗಾ ತಾಯಿಗೆ ಪೂಜೆ ಸಲ್ಲಿಸಿ ನಮನವನ್ನ ಕೊಡುವಂಥ ಮುಖಾಂತರ ಗೌರವ ಸಲ್ಲಿಸಬೇಕು ಅಂತ ಅನ್ನೋ ವಿಚಾರದಲ್ಲಿ ಎಲ್ಲರೂ ಈ ದಿನ ನಮ್ಮ ಪುರಸಭಾ ಕಾಂಗ್ರೆಸ್ ಪುರಸಭಾ ಸದಸ್ಯರು ಮತ್ತು ಮುಖಂಡರುಗಳ ಜೊತೆಯಲ್ಲಿ ಆಗಮಿಸಿ ಕೆರೆಗೆ ಬಾಗಿನವನ್ನು ಅರ್ಪಿಸಿ ಆ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಈ ದಿನ ಸಂತೋಷ ಸಂಭ್ರಮ ಪಡ್ತಾ ಇದ್ದೀವಿ. ಈ ಒಂದು ಕೆರೆ ತುಂಬುವುದು ಪ್ರತಿ ವರ್ಷನೂ ಆಗಲಿ. ನಮ್ಮ ಕೆರೆ ತುಂಬಿದ್ರೆ ಏನಾಗ್ತದೆ, ಅಂತರ್ಜಲ ವೃದ್ಧಿ ಆಗ್ತದೆ. ಅಂತರ್ಜಲ ವೃದ್ಧಿ ಆದಾಗ ಊರಿನ ಜನಗಳಿಗೆ, ಕುಡಿಯೋ ನೀರಿಗೆ, ಪ್ರತಿಯೊಂದಕ್ಕೂ ಸಹ ಅನುಕೂಲ ಆಗ್ತದೆ. ಈ ಒಂದು ಕೆರೆ ತುಂಬುವಂಥ ಕಾರ್ಯ ಭಗವಂತ ಪ್ರತಿ ವರ್ಷ ಈಡೇರಿಸಿಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ನಂದಕುಮಾರ್ ಮಾತನಾಡಿ, ಮಳೆ ಹೆಚ್ಚಾಗಿರುವ ಕಾರಣ ಹಾಗೂ ಕೆರೆ ಕೋಡಿ ಒಡೆದಿರುವುದರಿಂದ ರೈತರ ಬೆಳೆದ ಬೆಳೆಗಳು ಹಾನಿಯಾಗಿವೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ಬೆಳೆ ಸಮೀಕ್ಷೆ ನಡೆಸಿ ಪರಿಹಾರ ಒದಗಿಸಿಕೊಡಬೇಕು ಎಂದರು. ಈ ಮಳೆಯಿಂದ ನಮ್ಮ ಅಮಾನಿ ಕೆರೆ ಈಗಾಗಲೇ 30 ವರ್ಷ ಆಗಿತ್ತು ತುಂಬಿ, ಈಗ ನಮಗೆ ಹರಿತಾ ಇದ್ದಾಳೆ. ನಾವು ಜನತೆಗೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಳೆ ತುಂಬಿ ಕೆರೆ ಹರಿತಾ ಇರೋದು ಎಷ್ಟು ಸಂತೋಷನೋ, ನಾವು ಇವತ್ತು ಬಾಗಿನ ಅರ್ಪಿಸಿದ್ರ ಮೂಲಕ ನಾವು ಈ ಸರಿ ಪುರಸಭಾ ಸದಸ್ಯ ಬಂದಿರೋದು ಭಾಗ್ಯ, ಇದೊಂದು ಪುಣ್ಯ. ನಮಗೆ ಇದೆಷ್ಟು ಸಂತೋಷ ಆಗ್ತಾ ಇದೆಯೋ ಅದ್ರ ಜೊತೆಗೆ ಅಷ್ಟೇ ದುಃಖನೂ ಆಗ್ತಾ ಇದೆ. ಅತಿವೃಷ್ಟಿ ಆದ ಮಳೆಯಿಂದ ಈಗಾಗಲೇ ಹಲವಾರು ಎಕರೆಗಳು ಬೆಳೆಗಳು ನಾಶ ಆಗಿದೆ, ಹಲವಾರು ಮನೆಗಳು ಬಿದ್ದೋಗಿದೆ, ರಸ್ತೆಗಳು ಬಿದ್ದೋಗಿದೆ. ನಾವು ಈ ಸರ್ಕಾರಕ್ಕೊಂದು ಮನವಿ ಏನಂದರೆ, ಪ್ರತ್ಯೇಕವಾಗಿ ವಿಜಯಪುರಕ್ಕೆ ಒಂದು ರಾಜ್ಯ ಸರ್ಕಾರ ಒಂದು ತಂಡನ ಕಳಿಸಿ ಎಷ್ಟು ಬೆಳೆ ಪರಿಹಾರ ನಷ್ಟ ಆಗಿದೆ ಅದಕ್ಕೊಂದು ಪರಿಹಾರ ಮಾಡಬೇಕು. ಎಷ್ಟು ಮನೆಗಳು ಬಿದ್ದಾಗಿದೆ, ರೋಡ್ಗಳು ಬಿದ್ದೋಗಿದೆ, ಅದಕ್ಕೊಂದು ನಮ್ಮ ರಾಜ್ಯ ಸರ್ಕಾರ ಆಗಲಿ ಅಲ್ಲ ನಮ್ಮ DC ವತಿಯಿಂದ ಸಪ್ರೇಟ್ ಒಂದು ತಂಡವನ್ನು ಕಳಿಸಿ ಆಗಿರೋ ನಷ್ಟವನ್ನು ಪರಿಹಾರವನ್ನು ತಕ್ಷಣವೇ ಒಂದು ವಿಜಯಪುರಕ್ಕೆ ತಕ್ಷಣ ಒಂದು ತುರ್ತು ಪರಿಹಾರವನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಮಳೆ ವರ್ಣ ಇರೋದೇ ರೀತಿ ಪ್ರತಿ ವರ್ಷವೂ ಬಂದು ಕೆರೆ ತುಂಬಿ ಜನರು ಸಂತೋಷವಾಗಿರಬೇಕು. ಹಾಗಾಗಿ ಇವತ್ತು ನಾವು ಬಾಗಿನ ಅರ್ಪಿಸ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಮುಖಂಡರು, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಸತೀಶ್ ಅಣ್ಣವರು, ನಮ್ಮ ಇತರೆ ಪುರಸಭೆ ಸದಸ್ಯರೊಂದಿಗೆಲ್ಲ ನಾವು ಒಟ್ಟಿಗೆ ಸೇರಿ ಬಾಗಿನ ಅರ್ಪಿಸಬೇಕು ಅಂತ ಹೇಳಿಬಿಟ್ಟು ಬಾಗಿನ ಅರ್ಪಿಸಿದ್ದೀವಿ. ಇದೆಲ್ಲರ ನಮ್ಮ ಸುದೈವ. ಇದೇ ರೀತಿ ಪ್ರತಿ ವರ್ಷ ಮಳೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ಗಂಗಾ ತಾಯಿಯಲ್ಲಿ ಪ್ರಾರ್ಥಿಸ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ರಾಜಣ್ಣ, ನಾರಾಯಣಸ್ವಾಮಿ, ಸಲ್ಮಾನ್ ಖಾನ್, ಭವ್ಯ ಮಹೇಶ್, ಆಯುಷ್, ಸೈಫುಲ್ಲಾ ಹಾಗೂ ವಿಜಯಪುರ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಎಂ ನಾಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಸಚಿವ ಉಮೇಶ್ ಕತ್ತಿ ನಿಧನದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದ್ದ ಜನೋತ್ಸವ ಕಾರ್ಯಕ್ರಮ ರದ್ದಾಗಿದೆ ಎಂದು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ನಿಗಮ ಅಧ್ಯಕ್ಷ ಕೆಎನ್ ನಾಗರಾಜ್ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದರು. ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದ ಅಧ್ಯಕ್ಷರು, ಸೆಪ್ಟೆಂಬರ್ 8 ದೊಡ್ಡಬಳ್ಳಾಪುರದಲ್ಲಿ ಜನೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಮಂಗಳವಾರ ರಾತ್ರಿ ಉಮೇಶ್ ಕತ್ತಿ ಹಠಾತ್ ನಿಧನದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರದ್ದಾಗಿದೆ. ಉಮೇಶ್ ಕತ್ತಿ ನಿಧನದ ಹಿನ್ನೆಲೆಯಲ್ಲಿ ಒಂದು ದಿನ ಶೋಕಾಚರಣೆಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳುವ ಹಾಗಿಲ್ಲ. ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ಹಾರಿಸುವಂತೆ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ನಡುವೆ ಸೆಪ್ಟೆಂಬರ್ 8 ಜನೋತ್ಸವ ಕಾರ್ಯಕ್ರಮ ನಿಗದಿಯಾಗಿದ್ದು ಇದನ್ನು ರದ್ದು ಮಾಡಬೇಕೆಂಬ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಎಂದು ಮಾಹಿತಿ ನೀಡಿದರು. ಕಾರಣ ನಮ್ಮ ಭಾರತೀಯ ಜನತಾ ಪಕ್ಷದ
ಹಿರಿಯ ಮುಖಂಡರು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಮತ್ತು ಅರಣ್ಯ ಖಾತೆಯನ್ನು ವಹಿಸಿಕೊಂಡಿದ್ದಂಥ ಒಬ್ಬ ಹಿರಿಯ ಸಚಿವರು 8 ಬಾರಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗಿರುವಂಥ ಜನ ನಾಯಕರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರ ನಿಧನದಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ. ಇದು ನಾವು ಬಹಳ ವಿಷಾದಿಸ್ತೇವೆ. ಕಾರಣ ಜನರಿಗೆ ಏನು 8ನೇ ತಾರೀಕು ನಡೀತದೆ ಅಂತ ಇದ್ದಂಥ ಒಂದು ಸಮಾರಂಭವನ್ನು ಕೇವಲ 3 ದಿನಗಳ ಕಾಲ ಮುಂದೂಡಿದ್ದೇವೆ. ಇದನ್ನು ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಾನು ಮನವಿ ಮಾಡ್ತೇನೆ. ತಮಗೆ ಅನಾನುಕೂಲ ಆಗಿದ್ದಕ್ಕಾಗಿ ನಾನು ತಮ್ಮ ಕ್ಷಮೆಯನ್ನು ಕೇಳಿ ಏನು 11ನೇ ತಾರೀಕು ನಡೀತಕ್ಕಂಥ ಜನೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಆಗಿದೆ. ತಾವು ಆ ಜನೋತ್ಸವ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಭಾಗವಹಿಸುವುದರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಸಾಧನೆ, ಕೇಂದ್ರ ಸರ್ಕಾರದ ಮಾನ್ಯ ನಮ್ಮ ನಿಮ್ಮಲ್ಲಿ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕಳೆದ 7 ವರ್ಷಗಳಿಂದ ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಮತ್ತು ಕಳೆದ 3 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಡಳಿತ ನಡೆಸಿದೆ. ಅದರಲ್ಲಿ 2 ವರ್ಷಗಳ ಕಾಲ ನಮ್ಮೆಲ್ಲರ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ನೇತೃತ್ವದಲ್ಲಿ ನಡೆದಂಥ ಸರ್ಕಾರ ಮತ್ತು ಕಳೆದ 1 ವರ್ಷದಿಂದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಾಮನ್ ಮ್ಯಾನ್ CM ಅಂತ ಏನು ಒಂದು ಹೆಸರು ಬಿರುದನ್ನು ಪಡೆದಿದ್ದಾರೆ ಮೊನ್ನೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದ ಸಾಧನೆಗಳನ್ನು ತಿಳಿಸುವಂತಹ ಒಂದು ಜನೋತ್ಸವ ಕಾರ್ಯಕ್ರಮ 11ನೇ ತಾರೀಕು ನಡೀತದೆ. ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಆ ಜನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡೋದಕ್ಕೆ ನಮ್ಮ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರಿಂದ ನಾನು ಆದೇಶಿತನಾಗಿದ್ದೇನೆ. ಈ ಒಂದು ಕಾರ್ಯಕ್ರಮ 11ನೇ ತಾರೀಕು ವಿರೂಪಾಕ್ಷಪುರ ದೊಡ್ಡಬಳ್ಳಾಪುರದ ಬಳಿ ಈ ಒಂದು ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಕೂಡ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತೇನೆ. ತಮ್ಮೆಲ್ಲರಿಗೂ ಅನಾನುಕೂಲ ಆಗೋದಕ್ಕೆ ಮತ್ತೊಮ್ಮೆ ವಿಷಾದ ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮುಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.